ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ ಹೂಗಳು ಅಂದ್ರೆ ಫ್ಲವರ್ಸ್ ಅಂತ ಕರಿತೇವೆ. ಅದೇ ಹೂ ಅಂತಂದರೆ ಒಂದು ಹೂ ಇತ್ತಂದರೆ ಅದು ಫ್ಲವರ್ ಅಂತ ಕರಿತೇವೆ, ರೈಟ್? ಹಾಗಾದರೆ ಇಲ್ಲಿ ಹೂಗಳ ಬಗ್ಗೆ ನಾವು ತಿಳಿತಾ ಹೋಗ್ತಾ ಇದ್ವಿ. ಈ ಒಂದು ಹೆಸರುಗಳನ್ನು ತಿಳಿತಾ ಹೋಗೋಣ. ಹಾಗಾದರೆ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಬಗ್ಗೆ ನೋಡ್ತಾ ಹೋಗೋಣ, ಬನ್ನಿ. ಇಲ್ಲಿ ನೋಡಿ, ಹೂಗಳು ಫ್ಲವರ್ಸ್. ಇನ್ನು ಕನ್ನಡದಲ್ಲಿ ಹೂಗಳ ಹೆಸರುಗಳು ಇಲ್ಲಿ ಬರಿತಾ ಹೋಗಿದ್ದೀನಿ, ಅದಂದರೆ ಇಲ್ಲಿ ಫ್ಲವರ್ಸ್ ನೇಮ್ಸ್ ಇಲ್ಲಿ ಬರಿತಾ ಹೋಗ್ತಾಯಿದ್ದೀನಿ. ಕನ್ನಡದಲ್ಲಿ ಹೇಗೆ ಉಚ್ಚಾರಣೆ ಮಾಡಬೇಕು, ಇಂಗ್ಲೀಷ್ನ ಒಂದು ಪದ ಅಂತಕ್ಕಂಥದ್ದು ಅಂತಕ್ಕಂಥದ್ದು ಇಲ್ಲಿ ಬರಿತಾ ಹೋಗ್ತೇನೆ, ರೈಟ್? ನಿಮಗೆ ಕಲಿಕೆ ಅನುಕೂಲ ಆಗಿರುತ್ತೆ. ಇಲ್ಲಿ ಗುಲಾಬಿ ಅಂತಿದೆ. ಗುಲಾಬಿ ನಾವು ಇಂಗ್ಲೀಷ್ನಲ್ಲಿ ಏನಂತ ಕರಿತೇವೆ ಅಂದ್ರೆ ಆರ್ ಒ ಎಸ್ ಇ ರೋಸ್ ಅಂತ ಕರಿತೇವೆ. ಅದನ್ನು ನಾವು ಇಲ್ಲಿ ಕನ್ನಡದಲ್ಲಿ ಹೇಗೆ ನಾವು ಹೇಳ್ತೇವೆ, ರೋಸ್ ಅಂತ ಇಲ್ಲಿ ಹೇಳ್ತೇವೆ. ರೋಸ್, ಓಕೆ, ರೈಟ್. ಅದಾನಂತರ ಮಲ್ಲಿಗೆ. ಮಲ್ಲಿಗೆ ಹೂವಿಗೆ ನಾವೇನಂತ ಕರಿತೇವೆ ಅಂದ್ರೆ ಜಾಸ್ಮಿನ್, ಜೆ ಎ ಎಸ್ ಎಂ ಐ ಎನ್ ಇ, ಎಂ ಐ ಎನ್ ಇ ಅಂತಕ್ಕಂಥದ್ದು ಜಾಸ್ಮಿನ್ ಅಂತಕ್ಕಂಥದ್ದು. ಇಲ್ಲಿ ಅದನ್ನೇ ಬರಿತಾ ಇದ್ದೀನಿ, ಇಲ್ಲಿ ಜಾಸ್ಮಿನ್ ಅಂತಕ್ಕಂಥದ್ದು, ಜಾಸ್ಮಿನ್, ಓಕೆ, ರೈಟ್. ಅದಾದ ನಂತರ ಇಲ್ಲಿ ಜಾಸ್ಮಿನ್ ಆದ ನಂತರ ಇಲ್ಲಿ ತಾವರೆ ಅಂತಿದೆ. ತಾವರೆ ಹೂ, ತಾವರೆಗೆ ನಾವೇನಂತ ಕರಿತೀವಿ ಇಂಗ್ಲೀಷ್ ಲೋಟಸ್ ಅಂತ ಕರಿತೇವೆ. ಎಲ್ ಒ ಟಿ ಯು ಎ ಏನಂತ ಕರಿತೇವೆ, ಲೋಟಸ್, ಎಲ್ ಒ ಟಿ ಯು ಎಸ್. ಅದನ್ನು ನಾವು ಕನ್ನಡದಲ್ಲಿ ಬರೆದಾಗ ನೋಡಿ ಹೀಗಿರುತ್ತೆ, ಲೋಟಸ್ ಅಂತಕ್ಕಂಥದ್ದು, ಓಕೆ, ರೈಟ್. ದಾಸವಾಳ, ದಾಸವಾಳಕ್ಕೆ ನಾವು ಇಂಗ್ಲೀಷ್ನಲ್ಲಿ ಏನಂತ ಕರಿತೀವಿ, ದಾಸವಾಳ ಹೂಗೆ ಅಂದ್ರೆ ಶೋ ಫ್ಲವರ್ ಅಂತ ಕರಿತೇವೆ. ಎಸ್ ಎಚ್ ಒ ಇ, ಶೋ ಫ್ಲವರ್, ಎಫ್ ಎಲ್ ಒ ಡಬ್ಲ್ಯೂ ಇ ಆರ್, ಶೋ ಫ್ಲವರ್ ಅಂತ ಕರಿತೇವೆ, ಓಕೆ. ಇಲ್ಲಿ ಅದನ್ನೇ ಕನ್ನಡದಲ್ಲಿ ಬರೆದಾಗ ನೋಡಿ, ಇಲ್ಲಿ ಕನ್ನಡದಲ್ಲಿ ಬರಿತಾ ಇದ್ದೀನಿ, ಶೋ ಫ್ಲವರ್ ಅಂತಕ್ಕಂಥದ್ದು, ಓಕೆ, ರೈಟ್. ಈ ರೀತಿಯಾಗಿ ನಲ್ಲಿ ಶೋ ಫ್ಲವರ್ ಅಂತಕ್ಕಂಥದ್ದು ಬರಿತೇವೆ, ಶೋ ಫ್ಲವರ್, ಶೋ ಫ್ಲವರ್, ರೈಟ್. ಆ ನಂತರ ನೈದಿಲೆ ಹೂ. ನೈದಿಲೆಗೆ ನಾವೇನಂತ ಕರಿತೇವೆ ಇಂಗ್ಲೀಷ್ನಲ್ಲಿ ಅಂದ್ರೆ ಲಿಲ್ಲಿ ಅಂತ ಕರಿತೇವೆ, ಎಲ್ ಐ ಎಲ್ ವೈ, ಲಿಲ್ಲಿ. ಇಲ್ಲ ಅದನ್ನೇ ಕನ್ನಡದಲ್ಲಿ ಬರಿತಾ ಇದ್ದೀನಿ, ಲಿಲ್ಲಿ ಅಂತಕ್ಕಂಥದ್ದು. ಸಂಪಿಗೆ, ಸಂಪಿಗೆ ನಾವೇನಂತ ಕರಿತೇವೆ ಇಂಗ್ಲೀಷ್ನಲ್ಲಿ ಅಂತಗಿನ ಸಂಪಿಗೆ ನಾವು ಗೋಲ್ಡ್ ಫ್ಲವರ್ ಅಂತ ಕರಿತೇವೆ. ಏನಂತ ಕರಿತೇವೆ, ಗೋಲ್ಡ್, ಜಿ ಒ ಎಲ್ ಡಿ, ಗೋಲ್ಡ್, ಎಫ್ ಎಲ್ ಒ ಡಬ್ಲ್ಯೂ ಇ ಆರ್, ಗೋಲ್ಡ್ ಫ್ಲವರ್ ಅಂತ ಕರಿತೇವೆ, ಓಕೆ. ಇದನ್ನೇ ಕನ್ನಡದಲ್ಲಿ ಬರಿತಾ ಇದ್ದೀನಿ ಅಷ್ಟೇ ನಿಮಗೆ ತಿಳಲಿಕ್ಕೆ, ಗೋಲ್ಡ್ ಫ್ಲವರ್ ಅಂತಕ್ಕಂಥದ್ದು, ಗೋಲ್ಡ್ ಫ್ಲವರ್, ಗೋಲ್ಡ್ ಫ್ಲವರ್, ಓಕೆ. ಸೇವಂತಿಗೆ, ಸೇವಂತಿ ಹೂಗೆ ನಾವೇನಂತ ಕರಿತೇವೆ ಅಂದ್ರೆ ಮಾರಿ ಗೋಲ್ಡ್ ಅಂತ, ಮೇರಿ ಗೋಲ್ಡ್ ಅಂತ ಕರಿತೇವೆ. ಎಂ ಎ ಆರ್ ಐ, ಎಂ ಎ ಆರ್ ಐ, ಜಿ ಒ ಎಲ್ ಡಿ, ಜಿ ಒ ಎಲ್ ಡಿ, ಓಕೆ. ಇಲ್ಲಂತೆ ಮ್ಯಾರಿ ಗೋಲ್ಡ್ ಅಂತ ಕರಿತೇವೆ, ಓಕೆ. ಅದನ್ನೇ ಇಲ್ಲಿ ಕನ್ನಡದಲ್ಲಿ ಬರಿತಾ ಇದ್ದೀನಿ, ಓಕೆನಾ, ರೈಟ್. ಆ ನಂತರ ಸೂರ್ಯಕಾಂತಿ, ಸೂರ್ಯಕಾಂತಿ ನಾವೇನಂತ ಕರಿತೇವೆ ಅಂತಂದರೆ ಸನ್ ಫ್ಲವರ್, ಸನ್ ಫ್ಲವರ್, ಎಸ್ ಯು ಎನ್, ಸನ್ ಫ್ಲವರ್, ಎಫ್ ಎಲ್ ಒ ಡಬ್ಲ್ಯೂ ಇ ಆರ್, ಸನ್ ಫ್ಲವರ್. ಅದನ್ನೇ ಇಲ್ಲಿ ಕನ್ನಡದಲ್ಲಿ ತೋರಿಸ್ತಾ ಇದೆ ನಿಮಗೆ, ಸನ್ ಫ್ಲವರ್ ಅಂತಕ್ಕಂಥದ್ದು, ಸನ್ ಫ್ಲವರ್, ಓಕೆನಾ. ಈ ರೀತಿಯಾಗಿ ಇಲ್ಲಿ ಬರಿತೇವೆ. ಮುಂದೆ ನೋಡ್ತಾ ಹೋಗೋಣ, ಗೋರಂಟಿ ಅಂತಕ್ಕಂಥದ್ದು. ಗೋರಂಟಿ ಇದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಇಲ್ಲಿ ಅಮರಂತ್ ಅಂತ ಕರಿತೀವಿ, ಎ ಎಮ್ ಎ, ಎ ಎಮ್ ಎ ಆರ್ ಎ ಎನ್ ಟಿ ಹೆಚ್, ಅಮರಂತ್ ಅಂತೇಳಿ, ಅ ಮ ಅ ಮ ರಂತ್ ಅಂತಕ್ಕಂಥದ್ದು ಇಲ್ಲಿ ಕನ್ನಡದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ, ಓಕೆನಾ. ಇಲ್ಲಿ ಕುಂಕುಮ ಹೂಗೆ ನಾವು ಏನಂತ ಕರಿತೀವಿ, ಕುಂಕುಮ ಹೂಗೆ ಅಂದ್ರೆ ಕ್ರೋಕಸ್ ಅಂತ ಕರಿತೇವೆ, ಸಿ ಆರ್ ಒ ಸಿ ಯು ಎಸ್, ಕ್ರೋಕಸ್ ಅಂತಕ್ಕಂಥದ್ದು ಇಲ್ಲಿ ಕ್ರೋಕಸ್. ಇದನ್ನೇ ಇಲ್ಲಿ ಕನ್ನಡದಲ್ಲಿ ಬರಿತಾ ಇದ್ದೀನಿ, ಕ್ರೋಕಸ್ ಅಂತಕ್ಕಂಥದ್ದು, ಓಕೆ. ಕಣಗಿಲ ಹೂ, ಕಣಗಿಲ ಹೂ ನಾವೇನಂತ ಕರಿತೀವಿ ಅಂದ್ರೆ ಒಲಿಯಾಂಡರ್ ಅಂತ ಕರಿತೇವೆ, ಒ ಎಲ್ ಇ ಎ ಎನ್ ಡಿ ಇ ಆರ್, ಡಿ ಇ ಆರ್, ಒಲಿಯಾಂಡರ್. ಅದನ್ನು ಇಂಗ್ಲಿ ಇಲ್ಲಿ ಕನ್ನಡದಲ್ಲಿ ಬರಿತಾ ಇದ್ದೀನಿ, ಒ ಲಿ ಯಾಂಡರ್, ಒಲಿಯಾಂಡರ್ ಅಂತಕ್ಕಂಥದ್ದು, ಓಕೆ. ಕೊಂಬು ಹೂ ಅಂತ ಕರಿತೇವೆ, ಕೊಂಬು ನಾವೇನಂತ ಕರಿತೇವೆ ಅಂತಂದ್ರೆ ಇಲ್ಲಿ ಕೊಂಬು ಹೂಗೆ ಟ್ರಂಪೆಟ್ ಫ್ಲವರ್ ಅಂತ ಕರಿತೇವೆ, ಟ್ರಂಪೆಟ್ ಫ್ಲವರ್, ಟಿ ಆರ್ ಯು ಎಂ ಪಿ ಇ ಟಿ, ಟ್ರಂಪೆಟ್ ಫ್ಲವರ್. ಅದೇ ಕನ್ನಡದಲ್ಲಿ ಬರಿತಾ ಇದ್ದೀನಿ, ಟ್ರಂಪೆಟ್ ಫ್ಲವರ್ ಅಂತಕ್ಕಂಥದ್ದು, ಓಕೆ, ರೈಟ್. ಗಂಟೆ ಹೂ ಇರುತ್ತೆ, ಗಂಟೆ ಹೂಗೆ ನಾವೇನಂತ ಕರಿತೇವೆ ಅಂತಂದ್ರೆ ಬೆಲ್ ಫ್ಲವರ್ ಅಂತ ಕರಿತೇವೆ, ಬೆಲ್ ಫ್ಲವರ್, ಎಫ್ ಎಲ್ ಒ ಡಬ್ಲ್ಯೂ ಇ ಆರ್, ಬೆಲ್ ಫ್ಲವರ್ ಅಂತಕ್ಕಂಥದ್ದು. ಇದನ್ನೇ ಇಲ್ಲಿ ಕನ್ನಡದಲ್ಲಿ ಬರಿತಾ ಇದ್ದೀನಿ, ಬೆಲ್ ಫ್ಲವರ್ ಅಂತಕ್ಕಂಥದ್ದು ಇಲ್ಲಿ ಕನ್ನಡದಲ್ಲಿ ಬರಿತಾ ಇದ್ದೀನಿ, ಓಕೆ, ರೈಟ್. ಅದಾನಂತರ ಇಲ್ಲಿ ನೋಡಿ, ಸುಗಂಧರಾಜ, ಸುಗಂಧರಾಜಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಟ್ಯೂಬ್ ರೋಸ್ ಅಂತ ಕರಿತೇವೆ, ಟ್ಯೂಬ್ ರೋಸ್ ಅಂತಕ್ಕಂಥದ್ದು, ಓಕೆನಾ. ಇದನ್ನೇ ಇಲ್ಲಿ ಕನ್ನಡದಲ್ಲಿ ಬರಿತಾ ಇದ್ದೀನಿ, ಟ್ಯೂಬ್ ರೋಸ್ ಅಂತಕ್ಕಂಥದ್ದು.
ಓಕೆನಾ ರೈಟ್. ಆನಂತರ ರೈತರ ಗುಲಾಬಿ ಅಂತ ಕರಿತೀವಿ. ರೈತರ ಗುಲಾಬಿ ನಾವೇನಂತ ಕರಿತೀವಿ ಇಂಗ್ಲೀಷ್ನಲ್ಲಿ ಅಂತದಾಗಿನ ಬಟನ್ ರೋಸ್ ಅಂತ ಕರಿತೇವೆ. ಬಟನ್ ರೋಸ್ಗೆ ನಾವು ಕನ್ನಡದಲ್ಲಿ ರೈತರ ಗುಲಾಬಿ, ಅದನ್ನು ಕನ್ನಡದಲ್ಲಿ ಹೇಗೆ ಬರಿತೀವಿ ಅಂದ್ರೆ ಬಟನ್ ರೋಸನ್ನು ಬಟನ್ ರೋಸ್ ಅಂತಕ್ಕಂಥದ್ದು. ಓಕೆನಾ ರೈಟ್. ನಾಗಪುಷ್ಪ ಇರುತ್ತೆ. ನಾಗಪುಷ್ಪ ನಾವು ಇಂಗ್ಲೀಷ್ನಲ್ಲಿ ಏನಂತ ಕರಿತೀವಿ ಅಂದ್ರೆ ಕೋಬ್ರಾ ಫ್ಲವರ್ ಅಂತ ಕರಿತೇವೆ. COBRA FLOWER ಅಂತ ಕರಿತೇವೆ. ಇಲ್ಲಿ ಅದನ್ನೇ ಕನ್ನಡದಲ್ಲಿ ಬರೀ ತೋರಿಸ್ತಾಯಿದ್ದೀನಿ, ಕೋಬ್ರಾ ಫ್ಲವರ್ ಅಂತಕ್ಕಂಥದ್ದು. ರೈಟ್. ಸರಿ, ಹಾಗಾದರೆ ಎಲ್ಲ ಫ್ಲವರ್ಗಳು ಹಿಡಿದಿರಲ್ಲ, ಇವೆಲ್ಲ ಫ್ಲವರ್ಗಳು ನಿಮಗೆ ಅರ್ಥವಾಯ್ತು ಅಂತ ತಿಳ್ಕೊಂಡಿದ್ದೀನಿ. ಹಾಗಾದರೆ ಈ ಒಂದು ವೀಡಿಯೋ ಇಷ್ಟವಾಯ್ತಾ? ಈ ಒಂದು ವೀಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.